अफसाना। तुम तो मिले दिल ने कहा तेरी बाहों में गुजरे जमाना। दीवानी दीवाना अनजाना अफसाना। तुम जो मिले दिल ने कहा तेरी बाहों में गुजरे जमाना। दीवानी दीवाना। आंखें बिछोली केली जवानी बदली बदली अपनी कहानी। आंखों बिछोली केली जवानी बदली बदली अपनी कहानी। शबनम बादल फूल हुआ शाम सुबहर बात सुहानी। तेरी बाहों में गुजरे जमाना। दीवानी दीवाना अनजाना अफसाना। तुम जो मिले दिल ने कहा तेरी बाहों में गुजरे जमाना। दीवानी दीवाना। सावन आए या ना आए कोई तुम्हें ना दूर ले जाए। सावन आए या ना आए कोई तुम्हें ना भूल ले जाए। सपनों की सरगम अपनों के लिए है अपना मिलना साड़ियों से ते है। तेरी बाहों में गुजरे जमाना। दीवानी दीवाना अनजाना अफसाना। तुम जो मिले दिल ने कहा तेरी बाहों में गुजरे जमाना। दीवानी दीवाना। तेरी बाहों में सब कुछ पाया। तेरी बाहों में सपने देखे। तेरी बाहों में वादा निभाया।
साथ जिए हम संग मर जाना। यही थी कहानी, यही था अफसाना। हमने कहा तुमने सुना, दो लफ्जों में प्यार तराना। ಚೆನ್ನಾಗಿ ಹಾಡಿದ್ರು ಅಂತ ನನ್ನ ಭಾವನೆ ಸರ್, ತಾವೇನು ಹೇಳ್ತೀರಿ? ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. 1991 ಒಂಚೂರು ನಾವೆಲ್ಲ ಕಾಲೇಜ್ ಮುಗಿಸಿ ಅವಾಗ ಒಂಚೂರು ಜೂಸ್ ಮಾಡೋದಿದ್ದೆ. ಅವಾಗ ಇಂಥವೆಲ್ಲ ಹಾಡು ಕೇಳುವಂಥದ್ದು ಎಸ್ ಪಿ ಬಿ ಸರ್ ಫಸ್ಟ್ ಶಾರ್ಟ್ ಅಲ್ಲೇ ಮುಗಿಸಿದ್ದ ಸಾಂಗ್ ಇದು. ವಿತೌಟ್ ಟೈ ಟ್ರೈನಿಂಗ್ ಐ ಥಿಂಕ್ ಸರ್ ಒಳ್ಳೆ ಹಾಡು. ಅದೇ ಹೇಳಿದ್ನಲ್ಲ, ಈ ರಾಗದೊಳಗೆ ನೀವು ಯಾವ ವೆರೈಟಿ ಮಾಡಿದ್ರು ಕೂಡ ಇದು ಜನರಿಗೆ ರೀಚ್ ಆಗ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎನಿಥಿಂಗ್ ಶಿವರಂಜನಿ ಎನಿಥಿಂಗ್ ಯಾವ ಮ್ಯೂಸಿಕ್ ಡೈರೆಕ್ಟರ್ ಕೈಯಾಗಿ ಹೋದ್ರೂ ಸದ್ಯಕ್ಕೆ ಅದು ಬೇರೆ ಸ್ವರೂಪನೇ ಪಡಿತಾ ಇರಬೇಕು ಅನ್ನೋದಕ್ಕೆ ಈ ರಾಗದ ಬೇಸ್ಡ್ ಯಾವ ಹಾಡು ಕೇಳಿದ್ರು ನಮಗೆ ಒಂಥರ ಏನಂತೇಳಿದ್ರೆ ಮಾತಾಡ್ಕೊತೀವಿ ನಾವು ಏನಿರ್ಬೋದು ಈ ರಾಗದೊಳಗೆ ಅಂತ ಹೇಳಿ. ಸೊ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಕಲ್ತಿರೇನು? ಇಲ್ಲ ಸರ್, ನೀವು ಕಲ್ತಿಲ್ಲ ಅನ್ನೋದು ಗೊತ್ತಾಯ್ತು. ಅದನ್ನ ಚಂದ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಬಟ್ ದಟ್ ಇನ್ಕ್ಲಿನೇಷನ್ ಎಕ್ಸಾಕ್ಟ್ ಫಾಲೋಯಿಂಗ್ ಏನದಲ್ಲ ಅದು ಬೇಕು ಅಂತ ಅನ್ನೋದಕ್ಕೆ ನೀವೇ ಸಾಧ್ಯ. ಗೌರಿ ಬಿದ್ರೆ ಬಿದ್ರೂರಿನಿಂದ ಇಲ್ಲಿವರೆಗೂ ಬಂದು ಎಸ್ಪೆಷಿಯಲಿ ಗುರುಗಳು ಗೋಪಾಲ್ ಸರ್ ಬರ್ತಾ ಇದ್ದಾರೆ, ಉಮೇಶ್ ಸರ್ ಬರ್ತಾ ಇದ್ದಾರೆ ಅಂತ ಅವ್ರು ಫೋನಲ್ಲಿ ಹೇಳ್ಬಿಟ್ಟು ನೆಟ್ ಮೂಮೆಂಟ್ ಅಲ್ಲಿ ಸಾಂಗ್ ಕೊಟ್ಟಿರೋದು ಸರ್. ಇವರು ಗೌರಿ ಟಿ ಸಿ ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇತ್ತೀಚೆಗೆ ಪರಿಚಯ ಆದಂಥವ್ರು. ಉಮೇಶ್ ಸರ್ ನೀವೇನು ಹೇಳ್ತೀರಾ? ನನಗೆ ಇನ್ನೊಂದು ಸ್ವಲ್ಪ ಏನಂದ್ರೆ ಸ್ವಲ್ಪ ಟೆಂಕ್ ಏನೋ ಮುಂದೇನೋ ಆಗಬೇಕಾಗಿದೆ, ಅದ್ರ ಬಗ್ಗೆ ಅದೆಲ್ಲ ತಲೆಯಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನು ಕೆಲವೊಂದಿಷ್ಟು ಸುಮಾರು ಅನೌನ್ಸ್ಮೆಂಟ್ ಇತ್ತು, ಅದು ತಲೆಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ಈ ಬೇಗ ಬೇಗ ಮುಗಿಸೋಣ ಅನ್ನೋದು ಮನಸ್ಸಲ್ಲಿ ಸಮಯ ಇಲ್ಲ ಸರ್. ಹೇಳಿ ಸರ್ ಉಮೇಶ್ ಸರ್, ನೀವು ಹೇಳಬೇಕು ದಯವಿಟ್ಟು. ಇಲ್ಲ ಇಲ್ಲ ಏನಾಗಲ್ಲ, ನೋಡ್ಕೋತೀನಿ ಹೇಳಿ ಸರ್. ಸಂಗೀತ ಕಲಿದೇನೆ ಎಸ್ ಅಂದ್ಕೊಂಡ್ಬಿಟ್ರಲ್ರಿ. ಗ್ರೇಟ್ ಸಮಯ ಸರ್, ಥ್ಯಾಂಕ್ ಯು ಸೋ ಮಚ್.